Teachers wanted. Fatima International School, located at Asar Gali, Roshan Darwaza Road, Bijapur, is seeking qualified lady teachers to join our team. Requirements: English medium school background, fluent English speaking and writing skills, any degree with a strong academic record, good teaching experience, ability to fulfill the dreams of our students. Location: Fatima International School. Phone number 914-89-04786. Fatima International School is well established. स्वागत है आपका यश न्यूज कर्नाटक एक्सप्रेस में। मैं आपके साथ सुफियान। बाबा साहब अम्बेडकर और ये भक्ति पूर्वक साष्टांग नमस्कार सल्लि। ಇವತ್ತು ಇಲ್ಲಿ ನಮ್ಮ ಅನುಗುಳಿ ಎಸ್ ಪಿಯ ಗ್ರಾಮ ಪ್ರದೇಶದಲ್ಲಿರುವಂತಹ ಎಲ್ಲ ನಮ್ಮ ದಲಿತ ಬಂಧುಗಳ ಹೋರಾಟ ಏನು ಅಲ್ಲೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಆಗಬೇಕು ಹೇಳಿ ಮತ್ತು ಅದಕ್ಕಿರುವಂತಹ ಸ್ಥಳವನ್ನು ಇವತ್ತು ಸರ್ಕಾರದ ಸ್ಥಳ ಅದು ಯಾವುದೇ ರೀತಿಯ ಗತ ಪ್ರಾಪ್ತಿ ಅಲ್ಲ. ಹಾಗಾಗಿಯೂ ಪ್ರತಿ ದಾಖಲ ಪತ್ರಗಳನ್ನು ತಯಾರು ಮಾಡಿ ಇವತ್ತು ಇಡೀ ಆ ಜಾಗ 1997 ಮಹಮ್ಮದ್ ಹುಸೇನ್ ಜಿಲ್ಲಾಧಿಕಾರಿ ಸಾಗೆ ಇಡೀ ವಿಜಯಪುರ ನಗರದಲ್ಲಿ ಸಾವಿರಾರು ಎಕರೆ ಇವತ್ತು ಜಮೀನನ್ನು ಈ ರೀತಿ ವಕಫಲ್ಲಿ ಅನಧಿಕೃತವಾಗಿ ಘೋಷಣೆ ಮಾಡಿಕೊಂಡು ಸರ್ಕಾರದ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಮತ್ತು ಯಾವ್ಯಾವ ಇಲಾಖೆಯ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು ಸಹ ಬಿಜಾಪುರದ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಬಿಜಾಪುರದಲ್ಲಿ ಬರುವ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಆಸ್ತಿಗಳನ್ನು ವಕಫ್ ಬೋರ್ಡಿಗೆ ಸೇರ್ಪಡೆ ಮಾಡುತ್ತಾ ದೊಡ್ಡ ಸಂಖ್ಯೆಯನ್ನು ಮಹಮ್ಮದ್ ಹುಸೇನ್ ಮಾಡ್ಕೊಂಡು ಬಂದಿದ್ದರು. ನಿಮಗೆಲ್ಲ ಗೊತ್ತಿರೋ ಪ್ರಕಾರದಲ್ಲಿ ಸುಮಾರು 70 ಎಕರೆ ಸರ್ವೆ ನಂಬರ್ 811 ಸರ್ವೆ ನಂಬರ್ ಮತ್ತು ನಮ್ಮ ದಲಿತ ಸ್ಮಶಾನ ಏನಿದೆ ನಮ್ಮ ಎ ಪಿ ಎಂ ಸಿ ಪಕ್ಕ ಏನು ಇಂಡಿ ರೋಡ್ದಲ್ಲಿ ಏನು ಸ್ಮಶಾನ ಇದೆ ಅದು ಸಹಿತ ಜೈನ ಸಮಾಜದ ಸ್ಮಶಾನ ನಮ್ಮ ಹಿಂದುಳಿದ ಗೊಲ್ಲರ ಸಮಾಜ ಉಳಿದೆಲ್ಲ ಸಮುದಾಯಗಳ ಸ್ಮಶಾನ ಭೂಮಿ ಸಹ ಇವತ್ತು ಘೋಷಣೆ ಮಾಡಿಕೊಂಡಿದ್ದಾರೆ. 97 ಏನು ಮಾಡಿದ್ದಾರೆ ಇಲ್ಲಿವರೆಗೆ ಇವತ್ತಿನ ನಮ್ಮ ಕಂದಾಯ ಇಲಾಖೆ ಆಸ್ತಿ ಇದೆ ಏನು ಇವತ್ತು ಜಾಗ ಇದೆ ಅಲ್ಲಿ ಒಂದು ಸಣ್ಣ ಮಸೀದಿ ಇದೆ ನಮಾಜ್ ಮಾಡೋದಿಲ್ಲ ಯಾವುದೇ ಪ್ರಾರ್ಥನೆ ಇಲ್ಲ ಏನೂ ಇಲ್ಲ ಎಲ್ಲಿ ಪ್ರಾರ್ಥನೆ ಇಲ್ಲ ಎಲ್ಲಿ ನಮಾಜ್ ಇರುವುದಿಲ್ಲ ಅದು ಮಸೀದಿ ಇರ್ತದೆ ಆಗುವುದಿಲ್ಲ ಅಂತ ಅವ್ರ ಗಮನ ಹೇಳ್ತಾರೆ. ಆದಾಗ್ಯೂ ಉದ್ದೇಶಪೂರ್ವಕವಾಗಿ ಕೇವಲ ನಾವು ಅಲ್ಲೊಂದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು 20 ಲಕ್ಷ ರೂಪಾಯಿ ಹಣವನ್ನು ಅನುದಾನವನ್ನು ಅದು ಕೊಟ್ಟು ಒಂದು ಸಮುದಾಯ ಭವನ ಕಟ್ಟಬೇಕಂತ ಹೇಳಿ ನಾವು ಹೋಗಿ ಭೂಮಿ ಪೂಜೆ ಮಾಡಿದ್ವಿ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಹ ಪಾಪ ಮನೆ ಕರೆದು ಅವ್ರಿಗೆ ತಿಳುವಳಿಕೆ ಹೇಳಿ ಇದು ಸರ್ಕಾರದ ಜಾಗ ಇದೆ ನಿಮ್ಮ ಜಾಗ ಅಲ್ಲ ನೀವು ಇಷ್ಟು ಜಾಗ ಅವ್ರಿಗೆ ಬಿಟ್ಟು ಕೊಟ್ಬಿಟ್ರೆ ನಿಮಗೂ ಅನುಕೂಲ ಆಗ್ತದೆ ಮತ್ತು ಆ ದಲಿತ ಸಮಾಜದ ಬಂಧುಗಳಿಗೂ ಅಲ್ಲಿ ಜನರಿಗೆ ಚಟುವಟಿಕೆ ಮಾಡಲಿಕ್ಕೆ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿವಸ ಆಗಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಧರ್ಮದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಕೇಂದ್ರ ಆಗ್ತದೆ ಅನ್ನುವಂಥದ್ದನ್ನು ಅವರು ಮನಗಾಣಿಸುವಂಥ ಪ್ರಯತ್ನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಅದನ್ನೆಲ್ಲ ಮೀರಿ ಇವತ್ತು ಬೆಳಗಾವಿಯಲ್ಲಿರುವಂಥ ವಕಫ್ಗಳ ಕೇಂದ್ರದಲ್ಲಿ ಹೋಗಿ ಸ್ಟೇ ತಗೊಂಡು ಬಂದಿದ್ದಾರೆ. ಆದರೆ 20 ದಿನ ಸುದೀರ್ಘವಾಗಿ ನಮ್ಮೆಲ್ಲ ಏನು ನಮ್ಮ ಸಮುದಾಯದೆಲ್ಲ ನಮ್ಮ ಯುವಕರು ಬಂದಿದ್ದು ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳ ಜೊತೆಗೆ 20 ದಿನ ನಾವೆಲ್ಲ ಚರ್ಚೆ ಮಾಡಿದ್ದೀವಿ.
ಈಗ ನಮ್ಮ ಡಿಸಿವರ ಕೈನೂ ಅಲ್ಲಿ ಕಟ್ಟಿದ್ದಾರೆ, ಯಾಕಂದ್ರೆ ಸ್ಟೇಟಸ್ಗಳು ಇರೋದ್ರಿಂದ ಅವರು ಯಾವುದೇ ಕ್ರಮ ತಗೊಳ್ಳಿಕ್ಕೆ ಆಗದ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಈ ದೇಶದಲ್ಲಿ ಭಾಳ ದೊಡ್ಡ ಚರ್ಚೆ ನಡೆದಿದೆ ಒಕ್ಕಪ್ಪ ಆಸ್ತಿ ಬಗ್ಗೆ. ನಿಮಗೆಲ್ಲ ಗೊತ್ತಿಲ್ಲ, ಇದು ಬಿಜಾಪುರ ಅಷ್ಟೇ ಅಲ್ಲ, ಇವತ್ತು ನಮ್ಮ ದೇಶದಲ್ಲಿ ಈ ಕೆಟ್ಟ ಕಾನೂನನ್ನು ಜವಾಹರಲಾಲ್ ನೆಹರು ತಂದು ಯಾರು ಪಾಕಿಸ್ತಾನ ಕೋರ್ಟ್ ಹೋದಲ್ಲ ಅವರ ಆಸ್ತಿಗಳಿರ್ಬೋದು ಅಥವಾ ಅದನ್ನೆಲ್ಲ ಸುಮಾರು 12 ಲಕ್ಷ ಎಕರೆ ಭಾರತದಲ್ಲಿ ಇವತ್ತು ಒಕ್ಕಪ್ಪ ಆಸ್ತಿ ಅಂತೇಳಿ ಘೋಷಣೆ ಮಾಡಿದ್ರು. ಅದನ್ನು ನಾವು ಚಾಲೆಂಜ್ ಸುಪ್ರೀಂಕೋರ್ಟ್ನಾಗೂ ಮಾಡೋಣ ಅಂತ ಕಾನೂನು ಮಾಡಿಬಿಟ್ಟಿದೆ. ಈಗ ನಾವು ಏನು ಹೇಳ್ಬೇಕಪ್ಪ ಅಂದ್ರೆ ಆ ಟ್ರಿಬ್ಯುನಲ್ ಒಂದೇ ನಮ್ಮ ವಾದ ಮಂಡ ಮಾಡುತ್ತೆ. ಅಲ್ಲಿ ಯಾವ ಕಳತನ ಮನೆ ಅಲ್ಲ, ಕಳತನ ಕಳ್ಳನ ಮುಂದೆ ವಾದ ಮಾಡ್ಬೇಕು ನಾವು. ಇದು ನಮ್ಮದೇ ಉಪಯೋಗ ನಿಮ್ಗೆ ಬರ್ತಾರೆ ಕರ್ವಿ ಮಹಾಲಕ್ಷ್ಮಿ ಗುಡಿನೂ ಒಕ್ಕಪ್ಪ ತಿಳ್ತಾರೆ. ಬಿಜಾಪುರದಾಗ ಇಂಥ ಭಾಳಷ್ಟು ಒಕ್ಕಪ್ಪ ತಿಳ ಆಸ್ತಿಗಳನ್ನ ಅಕ್ರಮವಾಗಿ ಇವತ್ತು ನೋಂದಣಿ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಬಿಜಾಪುರದಾಗೆಲ್ಲ 3 ಆಸ್ತಿಗಳು ಅದು ಒಕ್ಕಪ್ಪ ಅಲ್ಲ, ಅದು ಸರ್ಕಾರ ಕಂದಾಯ ಇಲಾಖೆ ಅಂತ ಆರ್ಡರ್ ಆಗಿದೆ. ಈಗ ಅದನ್ನು ನಾವು ಜಿಲ್ಲಾಧಿಕಾರಿಗೆ ಹೇಳಿದ್ದೀವಿ, ಅದನ್ನು ತಕ್ಷಣ ಅದನ್ನು ಸರ್ಕಾರದ ಮಾಡಿಕೊಂಡು ಒಕ್ಕಪ್ಪನಂಥದ್ದು ಅದರಿಂದ ತೆಗೆದು ಹಾಕ್ಬೇಕಂತ ಹೇಳಿದ್ದೀವಿ, ಅವರು ಒಪ್ಕೊಂಡಿದ್ದಾರೆ. ಇದು ನಾವು ಈ ಕೇಸನ್ನು ನಾವು ಜವಾಬ್ದಾರಿ ತೊಗೊಂಡಿದ್ದೇನೆ, ಅದನ್ನು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕ್ತೀವಿ, ಹೈಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡ್ತೀವಿ, ಮತ್ತು ಬೆಳಗಾವಿ ಟ್ರಿಬ್ಯುನಲ್ನಲ್ಲಿ ಏನು ಅವರು ಲೋನ್ ಮಾಡ್ಯಾರ ಅದನ್ನು ರದ್ದುಪಡಿಸಲಿಕ್ಕೆ ನಮ್ಮಲ್ಲಿ ಎಲ್ಲ ಸಾಕಷ್ಟು ದಾಖಲೆ ಅದ. ಅವರು ಒಕ್ಕಪ್ಪ ತೇರ್ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇದ್ದಿದ್ರು ಸಹ ಒಂದು ಸಣ್ಣ ಪಕ್ಷದ ಸುತ್ತಲಿರುವಂಥ ಎಲ್ಲ ಜಾಗನೂ ಒಕ್ಕಪ್ಪಕ್ಕೆ ಮಾಡ್ಯಾರ, ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಅದು ಒಂದಂತರ ಈ ಹೋರಾಟದಿಂದ ನೀವು ಏನು ಹೋರಾಟ ಮಾಡ್ತಾ ಇದ್ರಿ, 8 ದಿವಸ ಆಯ್ತು ಹೋಗ್ತೀವಿ, 29 ದಿವಸದ ಹೋರಾಟ ಇದು ಯಾವುದೇ ರೀತಿಯಿಂದ ವಿಫಲ ಆಗುವುದಿಲ್ಲ. ಯಾರೂ ಇದನ್ನು ಇನ್ನೊಂದು ಈ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನದ ಹೋರಾಟ ನನಗೆ ಗ್ಯಾರಂಟಿ ಇದೆ ಮುಂದಿನ ದಿವಸಗಳಲ್ಲಿ ಇಡೀ ದೇಶದಲ್ಲಿ ಒಕ್ಕಪ್ಪ ಆಸ್ತಿಯನ್ನು ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಳ್ಳುವಂಥ ಒಂದು ದೊಡ್ಡ ಹೋರಾಟಕ್ಕೆ ನಾವು ಸಾರ್ವಜನಿಕ ಹಿತಾಸಕ್ತಿಯೂ ಆಗ್ತೀವಿ. ನಾ ಪ್ರಧಾನಮಂತ್ರಿಗಳಿಗೂ ಮನವಿ ಮಾಡ್ಕೋತೀನಿ, ಇಡೀ ದೇಶದಲ್ಲಿರುವ 12 ಲಕ್ಷ ಎಕರೆ ಏನಾದ ನಮ್ಮ ಭಾರತದ ಆಸ್ತಿ ಅದನ್ನು ನಾವು ಒಕ್ಕಪ್ಪನಿಂದ ಮುಕ್ತಾಗಬೇಕು. ಅಲ್ಲಿ ಎಲ್ಲ ದಲಿತ ಬಾಂಧವರಿಗೆ ಮನೆ ಕಟ್ಟಿಸ್ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕಂತೇಳಿ ನಾನು ಪ್ರಧಾನಮಂತ್ರಿಗಳು ಪತ್ರ ಬರ್ತೀನಿ, ಅಲ್ಲಿ ಹೋರಾಟ ಮಾಡ್ತೀನಿ, ಮತ್ತು ಒಕ್ಕಪ್ಪನಿಂದನೂ ನಾವು ಹೋರಾಟ ಮಾಡ್ತೀವಿ. ಕಲಬುರ್ಗಿ ನ್ಯಾಯಾಲಯದಲ್ಲಿ ಸಹ ಇದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಎಲ್ಲರೂ ನಾವು ಕೈಂಬೋದು ಕೇಳ್ಕೋದೇನಂದರೆ ಇದು ಏನೋ ಹೋಗೋದು ವಿಫಲ ಆಗಿಲ್ಲ, ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ. ಕೆಲವೊಂದಾಗಿ ಟೀಕಾ ಮಾಡಿರ್ಬೋದು, ನಿಮ್ಮ ಹಿಂದೆ ಯಾರೂ ಇಲ್ಲ, ನಿಮ್ಗೆ ಯಾರು ನೋಡ್ಕೊತಾರ, ನಾ ನೋಡ್ಕೊತೀನಿ. ಅಂಥ ಸದರ್ಭ ಬಂದರೆ ನಾನೇ ಹೋರಾಟದ ಮುಂದೆ ಬಂದು ನಾನು ಡಿಸಿ ಆಫೀಸ್ ಮುಂದ್ಕೊಂಡ್ರೆ ನಾ ತಯಾರಾಗಿದ್ದೀನಿ ಸರ್. ನಾನು ಭಾಳ ಗಟ್ಟಿಯಾಗಿ ಹೇಳ್ತಿರ್ತೀನಿ. ಈಗ ಅವ್ರು ಏನೇನು ಕಾನೂನು ಪ್ರಕಾರ ಏನು ಮಾಡಬೇಕಲ್ಲ ಅದೇನು ಹತ್ತಾರಲ್ಲ, ಬರೀ ಒಂದು ಪಾಂಡವರು ಕೃಷ್ಣ ಸಂದಾನ ಪ್ರಕಾರ ಕೌರವರು ಪಾಂಡವರು ಏನು ಕೇಳ್ತಾನ, ಕೃಷ್ಣ ಏನು ಕೇಳ್ತಾನ ಇವನಿಗೆ ಧೃತರಾಷ್ಟ್ರಿಗೆ, ಬರೀ ಪಾಂಡವರಿಗೆ 5 ಮಂದಿಗೆ 5 ಹಳ್ಳಿ ಬಿಟ್ಟು ಕೊಡೋಪ್ಪ ಅಂತ ಕೇಳ್ತಾನೆ. ಎಷ್ಟು ಬರೀ 5 ಹಳ್ಳಿ. ಆ ದುರ್ಯೋಧನ ಏನತ್ತಾನ, ನಾ ಒಂದು ಸೂಜಿ ಮ್ಯಾಗಿಂದ ತುದಿ ಅಟ್ಟು ಸಹಿತ ಪಾಂಡವರಿಗೆ ಆಸ್ತಿ ಕೊಡುವುದಿಲ್ಲ ಅಂತ.
ಒಂದೇನಾಯ್ತು, ನೂರು ಅಂತ ಕೌರವ್ರು ನಾಶ ಆದ್ರು ಪಾಂಡವ್ರು ಹೆಂಗೆ ಗೆದ್ದ್ರಲ್ಲ, ಇವತ್ತೇನು ನಿಮ್ಮ ಓಣಿಯಿಂದ ಪ್ರಾರಂಭ ಆಗ್ಯದ. ನನಗನ್ನಿಸ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸಿತ್ತು ಅವ್ರು ಒಂದಪ್ಪದು ವಿರೋಧ ಮಾಡಿದ್ರು ಅದನ್ನು. ಆ ಒಂದು ಕಾರಣಕ್ಕೆ ಇವತ್ತು ಇದು ಸಣ್ಣ ಹೋರಾಟ ಅಲ್ಲ. ನೀವು ಇವತ್ತು ದಲಿತರು ಇವತ್ತು ಜಾಗೃತ ಆಗಿದ್ದೀರಿ, ನಿಮ್ಮ ಮೇಲೆ ಏನೋ ಇವತ್ತು ಅನ್ಯಾಯಗಳು ಆಗ್ಯಾವು, ಅದು ಸರಿಪಡಿಸೋ ಕಾಲ ಬಂದದ. ಇದು ನಾನು ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತೇನೆ, ಹೋಗಿ ನನಗೆ ಗ್ಯಾರಂಟಿ ಇದೆ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಅದಕ್ಕೆ ಒಕ್ಕಪ್ಪು ಕಾಲ ಎಲ್ಲೂ ಅವಕಾಶ ಇಲ್ಲ. ಅದನ್ನು ಸಂಪೂರ್ಣವಾಗಿ ಭಾರತದಿಂದ ಕಿತ್ತು ಹೋಗಿದ್ರೆ ಅವಾಗ ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣೆ ಬಳಿ ಒಂದು ಯಾವುದು ದೊಡ್ಡ ಹೋರಾಟ ಆಗಿತ್ತಲ್ಲ, ಕೋರೆಗಾಂವ್ ಹೋರಾಟ. ಆ ಕೋರೆಗಾಂವ್ ಹೋರಾಟದಂತೆ ಇದು ಬಿಜಾಪುರದ ನಿಮ್ಮ ಹೋರಾಟ ಒಕ್ಕಪ್ಪ ಅನ್ನೋಂಥ ಕಾನೂನು ರದ್ದು ಆಗಲಿಕ್ಕೆ ಕಾರಣ ಆಯಿತು ಅನ್ನೋದು ಇತಿಹಾಸದಲ್ಲಿ ಸೇರ್ತದೆ. ಅದಕ್ಕೆ ಕಾನೂನು ಪ್ರಕಾರ ಹೋರಾಟ ಮಾಡೋಣ. ಡಿ ಸಿ ಅವ್ರು ಹೇಳ್ಯಾರ ಇವತ್ತೇ ಕೋರ್ಟ್ನಷ್ಟೇ ಬಿಕಟ್ ಆದರೆ ನಾನು ಸಂಪೂರ್ಣ ಆಸ್ತಿ ಕಂದಾಯ ಇಲಾಖೆಗೆ ಮಾಡ್ಕೋತೀನಿ. ನಾವ್ರಿಗೇನು ವಿನಂತಿ ಮಾಡ್ಕೊಂಡೇನಂದ್ರೆ ಆ ಮಸೂದಿ ಜಾಗ ಅಟ್ಟೆ ಬಿಟ್ಟು ಉಳಿಕಿದ್ರೆ ನಾವು ಬಡವರಿಗೆ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ನಾವೆಲ್ಲ ಬಡವರಿಗೆ ಮನೆ ಕಟ್ಟಿಕೊಡ್ತೀವ ಅನ್ನೋಂಥದ್ದನ್ನು ಹೇಳಿದ್ದೀನಿ. ಇಷ್ಟು ಒಪ್ಕೊಂಡಿದ್ದಾರೆ, ಇಲ್ಲ ಸರ್ ಅದು ವೆಕೆಂಟ್ ಆಯ್ತಂದ್ರೆ ಗೌರ್ಮೆಂಟಿಗೆ ನಾವು ಕೂತೀನಿ. ಮುಂದೆ ನಿಮ್ಮ ಆಶ್ರಯ ಕಮಿಟಿಗೆ ಅದನ್ನು ನಾನೇ ಚೇರ್ಮನ್ ಇದ್ದೀನಿ ಆಶ್ರಯ ಕಮಿಟಿದು, ನಮ್ಗೆ ಕೊಡ್ತೀನಿ ಅಂತ ಹೇಳ. ನಾನು ನಿಮಗೆಲ್ಲ ಅಲ್ಲಿ ಎಷ್ಟು ನೀವು ಅಲ್ಲಿ ಕುಟುಂಬ ಅದಾರ ನಾನು ನೋಡಿದ್ದು ನಿಮ್ಮ ಓಣ್ಯಾಗ ಕೆಟ್ಟ ಕೆಟ್ಟ ಪರಿಸ್ಥಿತಿ ಒಳಗಿದ್ರಿ. ಆ ಪತ್ರೆಗಳು ಒಂದು ರೂಮ್ನಾಗ ಬರೀ ಒಂದು ಬರೀ ಒಂದು ಆಗಲಿಲ್ಲ, ಬರೀ ಒಂದು ಅರ್ಜಿ ಮುಂದೆ ಹಾಕೊಂಡು ಇಷ್ಟು ಕೆಟ್ಟ ದೈನೀಯ ಸ್ಥಿತಿ ಒಳಗೆ ನೀವು ಜೀವನ ಮಾಡ್ತಾ ಇದ್ರಿ. ಆ ಜಾಗದಾಗೇ ಅವ್ರಿಗೆ ಎಲ್ಲಿ ಅನ್ಯಾಯ ಮಾಡಲ್ಲ ಅದೇ ಜಾಗದಾಗೇ ಮನೆ ಕಟ್ಟುವಂಥ ಒಂದು ಪ್ರಸಿದ್ಧಿ ಅಲ್ಲಿವರೆಗೆ ಸುಮಾರು 29 ದಿವಸ ಇವತ್ತೇನು ಉಪಸ್ಥಿತಿ ಇರಲ್ಲ. ಇದಕ್ಕೆ ನ್ಯಾಯ ಕೊಡೋದ್ರ ಸಲುವಾಗಿ ಈಗಾಗಲೇ ಬಿಚ್ಚಿಯವರು ನಾವು ಕಾಟಿಗೋಡಿ ಹಚ್ಚಿಕ ಅಲ್ಲಿ ಒಂದು ಜಾಗ ಇದೆ. ಈಗಾಗಲೇ ನಾನು ನಮ್ಮ ಹಿಂದಿನ ಸರ್ಕಾರ ಇದ್ದಾಗ ಅಲ್ಲಿ ಒಂದು 6 ಕೋಟಿ ರೂಪಾಯಿ ನಾನು ಹಣ ಸೋಷಿಯಲ್ ವೆಲ್ಫೇರ್ಗೆ ಜಮಾ ಮಾಡಿದ್ದೆ. ಅಲ್ಲಿ ಎದಕ್ಕೆ ಸಲುವಾಗಪ್ಪ ಅಂದ್ರೆ 2 ಎಕರೆ ಇತ್ತು ಜಾಗ. ಆ 2 ಎಕರೆ ಜಾಗದಾಗ ಒಂದು ಕಾಂಪ್ಲೆಕ್ಸ್ ಕಟ್ಲಕತ್ತೀವಿ, ಒಳಗೆ ಒಳಗೆ ಒಂದು ಕಲ್ಯಾಣ ಮಂಟಪ ಕಟ್ಲಕತ್ತೀವಿ. ಅವೇನು ಕಾಂಪ್ಲೆಕ್ಸ್ ಅಂಗಡಿ ಆಗ್ತಾವಲ್ಲ, ಎಷ್ಟು ಅಂಗಡಿ ಆಗ್ತಾವ ನಿಮಗೆಲ್ಲ ನಕಾಶದ ಕೊಡ್ತೀನಿ. ಅದು ಇದೆಲ್ಲ ಅಪ್ರೂವಲ್ ಆಗೈತಿ, ಇನ್ನು ಬರೀ ಭೂಮಿ ಪೂಜೆ ಮಾಡಿ ನಾವು ಚಾಲು ಮಾಡಬೇಕಾಗೈತಿ. ಅವೆಲ್ಲ ಅಂಗಡಿಗಳು SC ST ಜನಾಂಗದ ಹುಡುಗರಿಗೆ ಮಾತ್ರ, ಹೆಣ್ಮಕ್ಳಿಗೆ ಮಾತ್ರ ಅಲ್ಲಿ ಅಂಗಡಿ ಹಾಕಲೇ ಕೊಡುವಂಥದ್ದು ನಾನು ಬರೀತೀನಿ. ಅದ್ರ ಬಾಬು ಗದ್ದೆ ಅಂದ್ರೆ ನಮ್ಮ ಹೆಸರನ್ನ ಅದಕ್ಕೆ ಆ ಕಾಂಪ್ಲೆಕ್ಸ್ಗೆ ಹೆಸರಿತೀವಿ. ಅಬಲೇಶ್ವರ ನಾಕದಾಗ ಒಂದು ಸ್ಟೇ ಇದು ಕಟ್ಟಿ ಕಾಂಪ್ಲೆಕ್ಸ್. ಇವತ್ತು ನೋಡ್ರಿ, ಇವತ್ತು ಡಿಸ್ಟ್ರಿಯವ್ರು ಹೇಳೋದು ಆ ಮಹಾಪೌರ್ ಏನೋ ಇದನ್ನು ಮುಸ್ಲಿಮರಿಗೆ ಅಲಾಟ್ಮೆಂಟ್ ಮಾಡಿರತ್ತೇನೋ ಜಗಳ ತೆಗೆದಾನ. ನಾ ಇವತ್ತು ಡಿಸ್ಟ್ರಿಯವ್ರಿಗೆ ಹೇಳಿದ್ದೀನಿ, ಅದು ಗೋವಿಂದ ಕಾರಜೋಳರು ನಾವು ಕೂಡಿ SC PT SP ಹಣದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣದಾಗ ಅದನ್ನು ಕಾಂಪ್ಲೆಕ್ಸ್ ನಾವು ಕಟ್ಟೀವಿ. ಅವು ಎಲ್ಲಾನು SC ST ಜನಾಂಗದವರಿಗೆ ಕೊಡಬೇಕು, ಒಬ್ರಿಗೂ ಬೇರೆ ಜಾತಿ ಕೊಟ್ಟು ನಾವು ಹೋಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೇನೆ. ಅವ್ರು ಹೇಳಿದ್ರು ಇಲ್ಲ ಸರ್ ಅದು SC ST ಜನಾಂಗನೇ ಕೊಡ್ಬೇಕಂತೇಳಿ. ಆ ಕಂಡೀಷನ್ ಮ್ಯಾಗೇ ನೀವು ಆ ಬಿಲ್ಡಿಂಗ್ ಕಟ್ಟೀವಿ. ಅಲ್ಲೇನದಲ್ಲ ಈಗ 2 ಎಕರೆ ಕಟ್ಟಿದ್ಮ್ಯಾಗೂ ನಿಮ್ಗೆ ಯಾರು ಯುವಕರು ಅರ್ಜಿ ಕೊಡ್ರಿ, ಅಲ್ಲೂ ನಾವು ಅಂಗಡಿ ಮಾಡ್ಕೊಳ್ಳೋ ಅಂತ ನಾವು ಮಾಡ್ತೀವಿ. ಅದ್ರ ಪಕ್ಕದಲ್ಲೇ ಒಂದು ಜಮೀನು ಇರ್ತೈತೆ ಇನ್ನೊಂದು ಕಮರ್ಷಿಯಲ್. ಅಲ್ಲಿ ನಾನು ಟೀಚರ್ಗೆ ಮತ್ತು ನಮ್ಮ PDA ಕಮಿಷನರು ನಮ್ಮ ಏನೇ ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್ ಅದಾರೆ ಅಡಿಷನಲ್ DCO ಅವರು ಮಾತಾಡಿ ಅಲ್ಲಿ 3x3 ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಕಟ್ಟಲಿಕ್ಕೆ ಜಾಗ ರಿಸರ್ವ್ ಮಾಡಿ ರೋಡಿಗೆ ಇಟ್ಟದನ್ನು ಕೊಡ್ತೀವಿ ಅಂತ ಹೇಳಿ ಇವತ್ತು ನಾವು ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ರೊಕ್ಕ ತುಂಬಬೇಕಾಗ್ತದೆ PDA. ನಾ ಟೀಚರ್ ಹೇಳಿದ್ರೆ ನಾನು ಸ್ವಂತ ನನ್ನ ಕೈಯಲ್ಲಿ ರೊಕ್ಕ ತುಂಬ ಅಲ್ಲಿ ಈ ಒಂದು 10 ತಿಂಗಳದಾಗ PDA ಮೀಟಿಂಗ್ ಕರೆದು ನಿಮ್ಗೆ ಅಲಾಟ್ಮೆಂಟ್ ಮಾಡ್ತೀನಿ ನಿಮ್ಮ ಸಂಘಟನೆ. ಈಗೇನ ಸೋಷಿಯಲ್ ವೆಲ್ಫೇರ್ ನಾವು 20 ಲಕ್ಷ ರೂಪಾಯಿ ಹಣ ಇಟ್ಟೀವಲ್ಲ ಇದು 20 ಲಕ್ಷ. ಮತ್ತು ನಾನು MLA ಪಂಡಾಗ ನಾವು 30 ಲಕ್ಷ ರೂಪಾಯಿ ನಿಮ್ಗೆ ಕೊಟ್ಟು 50 ಲಕ್ಷ ರೂಪಾಯಿ ನಾನು ಸಮುದಾಯ ಕಟ್ತೇನೆ.
ಇದು ನಿಮ್ಗೆ ಅಲ್ಲಿ ಸಮೀಸ್ವಾಗ್ತೈತಿ, ಹೋಗ್ಲಾಗ್ತಲ್ಲ. ಈ ಕೇಸ್ ಏನೈತಲ್ಲ ನಾ ಪಡೆದಾ ಇರ್ತೀನಿ, ನೀವೇನು ತಿಳ್ಕೊಳ್ಬೇಡ್ರಿ. ನೀವು ಎಲ್ಲಿ ಹೇಳ್ತೀರಿ ಸಾಕ್ಷಿ ಬಂದಿರೋ ಇದನ್ನು ನಾವು ಕುಲ ಮಾಡಿಕೊಡ್ತೀವಿ. ನ್ಯಾಯಾಲಯ ನಮ್ಗೆ ನ್ಯಾಯ ಸಿಕ್ತೇ ಸಿಗ್ತದೆ. ಇದು ಭಾಳ ದೊಡ್ಡ ಹೋರಾಟ ಐತಿ. ಈ ಒಕ್ಕಪ್ಪ ಅನ್ನೋದೇ ಈ ದೇಶದಿಂದ ಕಿತ್ತು ಹೋಗ್ಬೇಕಾಗೈತಿ. ಅದು ಕಾಲ ಈಗ ಕೂಡಿ ಬಂದೈತೆ ಅಂತ ನನಗೆ ಅನಿಸ್ಲಾಕತ್ತೆ. ನಿಮ್ಮ ಇದರದಿಂದ ಅದು ಆಗ್ತದೆ. ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಒಂದು ತಿಂಗಳೊಳಗಾಗಿ ಕ್ರೀಡೆಯಿಂದ ಒಂದು ಪ್ಲಾಟ್ ಅಲಾಟ್ಮೆಂಟ್ ಮಾಡಿ ಅದನ್ನು ರೊಕ್ಕ ತುಂಬ್ತೀನಿ. ಮುಂದೇನದ ಎಮ್ ಎಲ್ ಎ ಫಂಡ್ ಬರ್ತದೆ, ಅದರಾಗ ನಾನು ಒಂದು 20 ಲಕ್ಷ ಅದ, ಇನ್ನು 30 ಲಕ್ಷ ಕೊಟ್ಟು 50 ಲಕ್ಷ ರೂಪಾಯಿ ಕಟ್ಟಡ ಚಾಲು ಮಾಡೋಣ. ಮುಂದಿನ ದಿವಸ ಅದು ಹೆಂಗೆ ಮತ್ತೆ ಬೇರೆ ಬೇರೆ ಫಂಡ್ ಬರ್ತದೆ. ಒಂದು ಒಳ್ಳೆಯ ಸಂಪ್ರದಾಯ ನಿಮಗೆಲ್ಲ ಚಟುವಟಿಕೆಗೆ ಅನುಕೂಲ ಆಗುವಂಥ ಕೆಲಸ ಅಲ್ಲಿ ಆಗುವಂಥದ್ದನ್ನು ಮಾಡಿಕೊಳ್ಳಕ್ಕೆ ನಾನು ಡಿ ಸಿ ಅವರು, ಎ ಡಿ ಸಿ ಅವರು, ಅದೇ ರೀತಿ ನಮ್ಮ ಕಾರ್ಪೋ ಏನೇನು ಬಿ ಡಿ ಎ ಕಮಿಷನರ್ ಎಲ್ಲರೂ ಕೂಡ ಮಾತಾಡ್ಕೊಂಡು ಇವತ್ತು ಅದಕ್ಕೆ ನಿಮಗೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ಇವತ್ತೇನ ಧರಣಿ ಇಲ್ಲಿಗೆ ಸಮಾಪ್ತಿ ಮಾಡಿ ಒಂದು ತಿಂಗಳ ನನಗೆ ಅವಕಾಶ ಕೊಡ್ರಿ. ಇವತ್ತು ಸಂಜೆ ತನಕ ಎಷ್ಟು ರೇಟ್ ಆಗ್ತೈತೆ ಅನ್ನೋ ಬಿಸೋರು ಹೇಳ್ಯಾರ ಹೇಳಿದ್ರೆ ಒಂದು ಬಿ ಡಿ ಎ ಮೀಟಿಂಗ್ ಕರಿಸ್ತೀವಿ. ಒಂದು ಯಾಕಂದ್ರೆ ಒಂದು ಮೀಟಿಂಗ್ ಕರಿಬೇಕಾದ್ರೆ ಕನಿಷ್ಠ ಒಂದು ವಾರ ಮೊದಲು ನೋಟಿಸ್ ಕೊಡ್ಬೇಕಾಗ್ತದೆ. ಅದೆಲ್ಲ ಪ್ರೊಸೆಸ್ ಆಗಿ ಅಲ್ಲಿ ಟರಾವ್ ಪಾಸ್ ಆದಮೇಲೆ ರೊಕ್ಕ ತುಂಬಕ್ಕೆ ಹೇಳ್ತಾರೆ. ರೊಕ್ಕ ನಾವು ತುಂಬ್ತೀನಿ, ತುಂಬ ನಾವೆಲ್ಲ ಕೂಡಿ ಹೋಗಿ ಇನ್ನೊಂದು ತಿಂಗಳದಾಗ ಅಲ್ಲಿ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸ ಚಾಲು ಮಾಡೋ ಕೇಳ್ಕೊಂಡು ನಾನು ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.